ಕಡೆಗೆ ಕಾಂಗ್ರೆಸ್ ಹಿಂದೆ ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಯಾವ ಪೋಸ್ಟರ್ ವಾರ್ ಮೂಲಕ ಇಡೀ ಬಿಜೆಪಿ ಸರ್ಕಾರಕ್ಕೆ ಮುಜುಗರ ತಂದಿತ್ತು ಅದೇ ಪೊಸಿಷನ್ ಸ್ವಾಪ್ ಹಾಗೆ ಕಾಣಿಸ್ತಾ ಇದೆ ಈಗ ಬಿಜೆಪಿಯ ಸರದಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರವನ್ನ ಮಾಡ್ತಾ ಇದೆ ಅಂತ ಹೇಳಿ ಸಾಲು ಸಾಲು ಸಮರವನ್ನ ಸಾರಿದೆ ಇಷ್ಟು ಮಾತ್ರ ಅಲ್ಲ ವಂಶಾವಳಿ ಪೋಸ್ಟರ್ ಪೋಸ್ಟರ್ನ ಕೂಡ ರೆಡಿ ಮಾಡಿ ಅದನ್ನ ರಿಲೀಸ್ ಮಾಡಿದ್ದಾರೆ ಹಾಗಾದ್ರೆ ಬಿಜೆಪಿಯ ವಾರ್ ಕಾಂಗ್ರೆಸ್ ವಿರುದ್ಧ ಯಾವ ರೀತಿ ಇದೆ ಅಂತ ಬನ್ನಿ ವಂಶಾವಳಿ ಪೋಸ್ಟರ್ ಕಲೆಕ್ಷನ್ ಮಾಸ್ಟರ್ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಐಟಿ ದಾಳಿ ಬಳಿಕ ಕಾಂಗ್ರೆಸ್ ವಿರುದ್ದ ಬಿಜೆಪಿ ಹೋರಾಟಕ್ಕೆ ಬೆಕ್ ಟ್ವೆಸ್ ಸಿಕ್ಕಿದೆ ಕಾಂಗ್ರೆಸ್ ವಿರುದ್ದ ಕಮಿಷನ್ ಪೋಸ್ಟರ್ ಅಭಿಯಾನವನ್ನು ಬಿಜೆಪಿ ಚುರುಕುಗೊಳಿಸಿದೆ ಇವತ್ತು ಮತ್ತೆರಡು ಪೋಸ್ಟರ್ ರಿಲೀಸ್ ಮಾಡಿ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದೆ ಒಂದು ಪೋಸ್ಟರ್ನಲ್ಲಿ ಎಟಿಎಂ ಸರ್ಕಾರದ ಕಲೆಕ್ಷನ್ ವಂಶಾವಳಿಯನ್ನ ಎರಡನೇ ಪೋಸ್ಟರ್ನಲ್ಲಿ ಕಮಿಷನ್ ಸಂಗ್ರಹದ ಮೂಲವನ್ನು ಬಿಜೆಪಿ ತಿಳಿಸಿದೆ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಅವರು ಪೋಸ್ಟರ್ ಅನ್ನು ಮಾಡಿದ್ದಾರೆ ಎಟಿಎಂ ಸರ್ಕಾರದ ಕಲೆಕ್ಷನ್ ವಂಶಾವಳಿ ಹೆಸರಿನ ಒಂದು ಸ್ವಲ್ಪ ದೊಡ್ಡ ದೊಡ್ಡದಾಗಿರುವಂತಹ ಪೋಸ್ಟರ್ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರವನ್ನು ಎ ಐ ಸಿ ಸಿ ಅನ್ನುವಂತಹ ಆರೋಪ ಮಾಡಿದ್ದಾರೆ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರಿಗೆ ಪ್ರಮುಖವಾಗಿ ಇಬ್ಬರಿಂದ ಕಲೆಕ್ಷನ್ ಹೋಗ್ತಾ ಇದೆ ಒಂದು ಸುರ್ಜೆವಾಲಾ ಇನ್ನೊಂದು ಕೆ ಸಿ ವೇಣುಗೋಪಾಲ್ ಸುರ್ಜೆವಾಲಾ ಅವರಿಗೆ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿರುವಂತಹ ಗುತ್ತಿಗೆದಾರರಿಂದ ಕಮಿಷನ್ ಕಲೆಕ್ಷನ್ ಮಾಡಿ ಕಳಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಅವರ ನಂತರ ಇಬ್ಬರು ಅವರ ಅಡಿಯಲ್ಲಿ ಬರ್ತಾರೆ ಯತೀಂದ್ರ ಅವರ ಪುತ್ರ ಮತ್ತು ಬೈರತಿ ಸುರೇಶ್ ಸಚಿವ ಇವರಿಬ್ರು ಕೂಡ ಸಿದ್ದರಾಮಯ್ಯ ಅವರಿಗೆ ಕಲೆಕ್ಷನ್ ಮಾಡಿ ಕಮಿಷನ್ ಕಲೆಕ್ಷನ್ ಮಾಡಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಯತೀಂದ್ರ ಮತ್ತು ಬೈರತಿ ಸುರೇಶ್ ಅವರು ಸಂಬಂಧಪಟ್ಟಂತೆ ಈಗಾಗಲೇ ಕುಮಾರಸ್ವಾಮಿ ಈ ಹಿಂದೆ ವೈಎಸ್ಟಿ ಟ್ಯಾಕ್ಸ್ ಆರೋಪವನ್ನು ಮಾಡಿದರು ಅದಕ್ಕೆ ಪೂರಕವಾಗಿ ಬಿಜೆಪಿ ಕೂಡ ಪೋಸ್ಟರ್ ರಿಲೀಸ್ ಮಾಡಿರುವಂಥದ್ದು ಕಾಂಗ್ರೆಸ್ ಕಲೆಕ್ಷನ್ ಅಂತ ರಾಮಯ್ಯ ಗುತ್ತಿಗೆದಾರ ಕೆಂಪಣ್ಣ ಅಧ್ಯಕ್ಷ ಇವರಿಬ್ಬರು ಕೂಡ ಗುತ್ತಿಗೆದಾರರಿಂದ ಕಮಿಷನ್ ಕಲೆಕ್ಷನ್ ಮಾಡಿ ಯತೀಂದ್ರ ಮತ್ತೆ ಭೈರತಿ ಸುರೇಶ್ ತಲುಪಿಸುತ್ತಾರೆ ಭೈರತಿ ಸುರೇಶ್ ಮತ್ತು ಯತೀಂದ್ರ ಸುರ್ಜೆವಾಲ ತಲುಪಿಸುತ್ತಾರೆ ಸೂರ್ಜೇವಾಲ ಅವರು ಆ ಕಮಿಷನ್ ರಾಜ್ಯದ ತೆರಿಗೆ ಹಣವನ್ನು ರಾಹುಲ್ ಗಾಂಧಿ ಅವರಿಗೆ ತಲುಪಿಸುತ್ತಾರೆ ಹೀಗೆ ಎರಡು ಗುಂಪಿನಿಂದ ರಾಹುಲ್ ಗಾಂಧಿ ಅವರಿಗೆ ಕಮಿಷನ್ ಹಣ ಹೋಗ್ತಿದೆ ಏನು ದಸರಾ ಬಳಿಕ ಜಿಲ್ಲಾ ಮಟ್ಟದಲ್ಲಿ ಇಂತಹ ಪೋಸ್ಟರ್ ಮಾಡೋಕೆ ಬಿಜೆಪಿ ಪ್ಲಾನ್ ಮಾಡಿದೆ ಅಷ್ಟೇ ಅಲ್ಲ ನಿಗಮ ಮಂಡಳಿಗಳ ಹಂಚಿಕೆಯಲ್ಲೂ ಕಮಿಷನ್ ವಸೂಲಿ ಮಾಡಲಾಗ್ತಾ ಇದೆ ಅಂತ ಬಿಜೆಪಿ ಮತ್ತೊಂದು ಆರೋಪ ಮಾಡಿದೆ ನಿಗಮ ಮಂಡಳಿಗಳ ನೇಮಕಕ್ಕೆ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ರೇಟ್ ಕಾರ್ಡ್ ಫಿಕ್ಸ್ ಮಾಡಿ ಹೋಗಿದ್ದಾರೆ ಅಂತ ಬಿಜೆಪಿ ಆರೋಪಿಸಿ ರೇಟ್ ಕಾರ್ಡ್ ಕೂಡ ರಿಲೀಸ್ ಮಾಡಿದೆ ನಿಗಮ ಮಂಡಳಿ ರೇಟ್ ಕಾರ್ಡ್ ಬಿಜೆಪಿ ಆರೋಪಿಸಿದಂತೆ ಬಿಡಿಎಗೆ ಐವತ್ತು ಕೋಟಿ ನಲವತ್ತ ಐದು ಕೋಟಿ ನಿಂದ ಇಪ್ಪತ್ತು ಕೋಟಿ ನಿಂದ ಹದಿನೈದು ಕೋಟಿ ಕರ್ನಾಟಕ ಉಗ್ರಾಣ ನಿಗಮದಿಂದ ಹನ್ನೆರಡು ಕೋಟಿ ಬಿಎಂಟಿಸಿಯಿಂದ ಹತ್ತು ಕೋಟಿ ಅವರ ಒಳಗಿರುವಂತ ಆಂತರಿಕ ಜಗಳಗಳು ಕೂಡ ಇದಕ್ಕೆ ಒಂದು ರೀತಿಯಲ್ಲಿ ಕಲೆಕ್ಷನ್ ಕಾಂಪಿಟೀಷನ್ಗೆ ಕ್ಯಾಟಲಿಸ್ಟ್ ಆಗಿ ಸ್ವಲ್ಪ ಫೋರ್ಸ್ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದೆ ಯಾರು ಶಕ್ತಿವಂತರು ಕಲೆಕ್ಷನ್ ನಲ್ಲಿ ಅಂತ ಹೇಳುವಂತದನ್ನು ತೋರಿಸ್ಕೊಡಿ ಅಂತ ಹೇಳುವುದಕ್ಕೆ ಬೇಕಾಗಿ ಜನರಿಂದ ಇದನ್ನು ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂತ ಹೇಳುವಂತದ್ದು ಆಗಿದೆ ಒಂದು ಗುಂಪು ಸಿಎಂ ಕಡೆಯಲ್ಲಿ ಒಂದು ಗುಂಪು ಶಿವಕುಮಾರ್ ಕಡೆಯಲ್ಲಿ ಇರುವಂತದ್ದು ಇವತ್ತು ಒಳ್ಳೆಯ ಕಾಂಟ್ರಾಕ್ಟರ್ ರಾಜ್ಯದಲ್ಲಿ ಅವಕಾಶ ಇಲ್ಲ ಯಾರು ಈ ರೀತಿ ಗುಂಪುಗಾರಿಕೆ ಮಾಡಿ ಯಾವ ರೀತಿ ಕೊಳ್ಳೆ ಹೊಡೆದು ಅದನ್ನ ಮೇಲೆ ಸಲ್ಲಿಸುವಂತ ಕಪ್ಪ ಸಲ್ಲಿಸುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾರ ಅಂತ ಕಾಂಟ್ರಾಕ್ಟರ್ ಮಾತ್ರ ಅವಕಾಶ ಅಂತ ನಮಗೆ ಕಾಣ್ತದೆ ಇದರ ತನಿಖೆ ಆಗಬೇಕು ಅಂತ ಹೇಳುವಂತದ್ದು ಲೂಟಿ ಸರ್ಕಾರ ಆದಷ್ಟು ಶೀಘ್ರ ಕೊನೆಗೊಳ್ಳಬೇಕು ಅಂತ ಬಿಜೆಪಿ ಅವರೇ ಭ್ರಷ್ಟಾಚಾರಿಗಳು ಅಂತ ಸಿಎಂ ಕೌಂಟರ್ ಬಿಜೆಪಿಗರ ಕಮಿಷನ್ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಟಕ್ಕರ್ ಕೊಟ್ಟಿದ್ದಾರೆ ಬಿಜೆಪಿಯವರು ಸೋಲೋದಕ್ಕೆ ಅವರ ಭ್ರಷ್ಟಾಚಾರನೇ ಕಾರಣ ಅವರಿಗೆ ನಮ್ಮ ಬಗ್ಗೆ ಮಾತಾಡೋ ನೈತಿಕತೆ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿ ಜನ ತೀರ್ಪು ಕೊಟ್ಟಿದ್ದಾರೆ ಅವರು ಏನ್ ಬೇಕಾದರೂ ಮಾತಾಡಿಕೊಳ್ಳಿ ಎಲ್ಲಾ ಎಟಿಎಂಗಳು ಅವರದ್ದೇ ಆಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಮಾಡ್ಕೊಳ್ಳಿ ಜನ ತಿರಸ್ಕರಿಸ್ತಾ ಇದ್ದಾರೆ ಅವ್ರ ಪಾರ್ಟಿಗಳನ್ನ ಬಿಟ್ಬಿಟ್ಟು ನಮ್ಮ ಪಾರ್ಟಿಗಳನ್ನ ಸೇರ್ತಾ ಇದ್ದಾರೆ ಅದಕ್ಕೆ ಕಳ್ಕೊಳ್ಳಕ್ ಆಗ್ತಾ ಇಲ್ಲ ಬಿಜೆಪಿ ದಿನ ದಿನಕ್ಕೂ ಭಿನ್ನ ವಿಭಿನ್ನ ಪೋಸ್ಟರ್ ಟಕ್ಕರ್ ಕೊಡ್ತಾ ಇತ್ತು ಇದರಿಂದ ಕಾಂಗ್ರೆಸ್ ಇಕ್ಕಟ್ಟಿಗೆ ಸಿಲುಕಿರೋದಂತೂ ಸುಳ್ಳಲ್ಲ ಪೊಲಿಟಿಕಲ್ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು